ಎಸ್ ವಿಧಾನಸಭೆ ಕಲಾಪ ಈಗ ಆರಂಭವಾಗಿದೆ ಸ್ಪೀಕರ್ ನಡೆಸಿದಂತಹ ಸಂಧಾನ ಸಭೆ ಕೂಡ ವಿಫಲವಾಯಿತು ಅದರ ಬೆನ್ನಲ್ಲೇ ಕಲಾಪ ಆರಂಭ ಆಗಿದೆ ಮತ್ತೆ ಪ್ರತಿಧ್ವನಿಸುತ್ತ ಸಿಡಿ ವಿಚಾರ ಬನ್ನಿ ನೋಡಿ ತಾವು ನಿನ್ನೆ ನಿಯಮ 69 ರ ಅಡಿಯಲ್ಲಿ ಯಾವ ವಿಷಯವನ್ನ ತೆಗೆದುಕೊಂಡು ಚರ್ಚೆ ಮಾಡಿದ್ದೀರೋ ಸರ್ಕಾರ ಅದಕ್ಕೆ ಉತ್ತರ ಕೊಟ್ಟಿದ್ಯೋ ಅದರ ನಂತರದಲ್ಲಿ ತಾವು ಧರಣಿಯನ್ನ ನಾವು ತಾವುಗಳು ಮಾಡ್ತಿದ್ದೀರಿ ಇವತ್ತು ಸಹ ಈ ಧರಣಿಯನ್ನ ಮುಂದುವರಿಸಿದ್ದೀರಿ ಇಂತ ಸಂದರ್ಭದಲ್ಲಿ ನಾನು ಎಲ್ಲರನ್ನೂ ಕರೆದು ಮಾತನಾಡಿ ಈ ಬೇಡಿಕೆಗಳ ಮೇಲಿನ ಚರ್ಚೆಗೆ ಬಜೆಟ್ ಮೇಲಿನ ಸಾಮಾನ್ಯ ಚರ್ಚೆಗೆ ಎಲ್ಲಾ ಸದಸ್ಯರಿಗೆ ಅವರಿಗೆ ಅವಕಾಶ ಕೊಡಬೇಕು ಅನ್ನೋದನ್ನ ನಾನು ಹೇಳಿದೆನೆ ಯಾಕೆಂದ್ರೆ ಈ ಸದನ ಕೇವಲ ಪ್ರತಿಪಕ್ಷದವರದ್ದು ಮಾತ್ರ ಸದನ ಅಲ್ಲ ಈ ಸದನ ಆಡಳಿತ ಪಕ್ಷದ 224 ಜನ ಸದಸ್ಯರ ಸದನ ಇದು ಹಾಗಾಗಿ ಅವರೆಲ್ಲರ ಮಾತುಗಳನ್ನು ಆಡೋದಕ್ಕೆ ಅವರಿಗೆ ಹಕ್ಕಿದೆ ಅಧ್ಯಕ್ಷರೇ ಅವರು ತಮ್ಮ ಕರ್ತವ್ಯವನ್ನು ನಿರ್ವಹಿಸೋದಕ್ಕೆ ತಾವುಗಳು ಆ ಒಂದು ಅವಕಾಶವನ್ನ ಕೊಡಬೇಕಾಗುತ್ತೆ ನಿಮ್ಮದು ಏನೇ ವಿರೋಧ ಇದ್ರೂ ನಿಂತುಕೊಂಡು ಹೇಳಿ ಸರ್ಕಾರ ಉತ್ತರ ಕೊಡ್ಲಿ ಸರ್ಕಾರ ಉತ್ತರಕ್ಕೆ ಸಮಾಧಾನಿತರಾಗದೆ ಹೋದ್ರೆ ಸದನದ ಕಲಾಪಗಳೇ ನಡೆದೇ ಇರುವಂತೆ ಮಾಡೋದು ಒಳ್ಳೆಯ ಒಂದು ಪದ್ಧತಿ ಅಲ್ಲ ಹಾಗಾಗಿ ಸದನದ ಕಲಾಪಗಳು ನಡೆಯುವಂತೆ ಆಗಲಿ ಸರ್ಕಾರದ ಉತ್ತರ ಸಮಾಧಾನ ಬಂದಿಲ್ಲ ಅಂದ್ರೆ ನೀವು ಸದನದ ಹೊರಗಡೆಯಲ್ಲಿ ಯಾವುದಾದ್ರೂ ರೀತಿಯಲ್ಲಿ ನಿಮ್ಮ ಚಟುವಟಿಕೆಯನ್ನು ನೀವು ನಡೆಸಿ ಆದರೆ ಇಲ್ಲಿ ಸದನದ ಕಾರ್ಯಕಲಾಪಗಳನ್ನು ನಡೆಸೋದಕ್ಕೆ ನೀವು ಅವಕಾಶ ಮಾಡಿಕೊಡಬೇಕು ಅಂತ ಮತ್ತೆ ಮತ್ತೆ ಕೇಳ್ಕೊಳ್ತೀನಿ ನಾನು ಸಭಾಧ್ಯಕ್ಷರೇ ಕಾನೂನು ಸಚಿವರು ಏನು ಹೇಳ್ತಿದ್ದಾರೆ ಸಂಸದೀಯ ಸಚಿವರು ಬಸವರಾಜ ಬೊಮ್ಮಾಯಿ ಅವರು ಹೇಳಿ ಏನ್ ಹೇಳ್ತಿದ್ದೀರಿ ಹೇಳಿ ಏನು ಈಗ ಅಲ್ಲಿ ಸ್ಪೀಕರ್ ತಾವೆಲ್ಲ ಕರೆದಂತ ಇದರಲ್ಲಿ ಬಂದಿದ್ರು ಅಲ್ಲಿ ಸುದೀರ್ಘವಾಗಿ ಮತ್ತೆ ಚರ್ಚೆ ಆಯ್ತು ಸ್ಪಷ್ಟವಾಗಿ ನಮ್ಮ ನಿಲುವನ್ನು ಹೇಳಿದ್ದೇವೆ ಅವರಿಗೆ ಸಮಾಧಾನ ಆಗಿಲ್ಲ ಅಂದ್ರೆ ಸಮಯ ಏನಾದ್ರೂ ಮಾಡಲಿ ಈ ವಿಷಯ ಹೊರಗಡೆ ಕಾರಣ ಇಷ್ಟು ಪ್ರಶ್ನೆ ಅರ್ಥೈಸಿಕೊಳ್ಳಿ ಪ್ರಶ್ನೆಗೆ ಸರ್ಕಾರ ಈ ಸಂದರ್ಭ ತಮ್ಮಲ್ಲಿ ಅರಿಕೆ ಮಾಡಿದ್ರಿಂದ ಹೆಂಗ ಒಂದು ನಿರ್ಣಯ ಮಾಡಿದ್ರೆ ಅವ್ರು ಬಾವಿಯಲ್ಲಿದ್ರೆ ಸುಮ್ಮನೆ ಕೇಳಿ ಅವ್ರು 16 ಜನ ಆಗಿಲ್ಲ ಅಂತಂದ್ರೆ ನೀವು ಪ್ರಶ್ನೆ ಹಾಕಿ ಹಾಗೆ ಇರ್ತಕ್ಕಂತ ಪ್ರಶ್ನೆ ನೈತಿಕವಾಗಿ ಇವತ್ತು ಸಂಪೂರ್ಣವಾಗಿ ಬಹಳಷ್ಟು ಕೆಟ್ಟ ಕೆಲಸ ಮಾಡಿದ್ದಾರೆ ಕಾರಣರಾಗಿದ್ದಾರೆ ಕ್ರಮ ತೆಗೆದುಕೊಳ್ತಕ್ಕಂಥದ್ದನ್ನ ಸರ್ಕಾರ ತಾವು ದಯಮಾಡಿ ಈ ದಿಸೆಯೊಳಗೆ ಸೋಮನಾಥ್ ಚಟರ್ಜಿ ಆದ್ರೆ ಸೋಮನಾಥ್ ಚಟರ್ಜಿ ಈಗ ನಾನು ಮತ್ತೆ ಮತ್ತೆ ಪ್ರತಿಪಕ್ಷದ ನಾಯಕರು ಸಿದ್ದರಾಮಯ್ಯನವರಲ್ಲೂ ನಾನು ಕೇಳಿಕೊಳ್ಳೋದು ಈ ಸದನ ಉಳಿದ ಸದಸ್ಯರ ಅಭಿಪ್ರಾಯವನ್ನ ಹೇಳೋದಕ್ಕೆ ಉಳಿದ ಚರ್ಚೆಯಲ್ಲಿ ಅವರು ಭಾಗವಹಿಸೋದಕ್ಕೆ ಅವರುಗಳಿಗೆ ಅವಕಾಶ ಆಗಬೇಕು ತಾವು ತಮ್ಮ ಪ್ರತಿಭಟನೆಯನ್ನ ನೀವು ಇಲ್ಲೇನು ವ್ಯಕ್ತಪಡಿಸ್ತಾ ಇದ್ದೀರಿ ಇದನ್ನ ಸದನದ ಹೊರಗಡೆಗೆ ವ್ಯಕ್ತಪಡಿಸ್ಕೊಳ್ಳಿ ಸದನದ ಕಲಾಪ ನಡೆಸೋದಕ್ಕೆ ನನಗೆ ಅವಕಾಶಗಳನ್ನು ಮಾಡಿಕೊಡಬೇಕು ತಾವು ಸದನದ ಕಾರ್ಯಕಲಾಪ ನಡೆಸೋದಕ್ಕೆ ನನಗೆ ಅವಕಾಶ ಆಗೋದಾದ್ರೆ ತಾವು ಧರಣಿಯಿಂದ ಹೊರಬಂದು ಕೇಳಿರ್ತಕ್ಕಂಥ ಡಿಮ್ಯಾಂಡ್ಸ್ ಬಹಳ ನ್ಯಾಯಯುತವಾಗಿದ್ದಾವೆ ಒಂದು ದೇರ್ ಇಸ್ ನೋ ಪ್ರಾಬ್ಲಮ್ ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಅವರ ಸೂಪರ್ವಿಷನ್ ನಲ್ಲಿ ತನಿಖೆ ಆಗಬೇಕು ಈ ಕೇಸ್ ಎಸ್ಐಟಿ ಇಂದ ಮಾಡಿಸ್ಲಿ ನಾವೇ ಜುಡಿಷಿಯಲ್ ಎಂಕ್ವೈರಿ ಮಾಡಿ ಅಂತ ಕೇಳ್ತಾರೆ ಕಮಿಷನ್ ಮಾಡಿ ಚೀಫ್ ಜಸ್ಟಿಸ್ ಅವರ ನೇತೃತ್ವದಲ್ಲಿ ಅವರ ಸೂಪರ್ವಿಷನ್ ನಲ್ಲಿ ತನಿಖೆ ಆಗಲಿ ಯಾಕಂದ್ರೆ ನಮ್ಮ ಉದ್ದೇಶ ಸತ್ಯ ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಉದ್ದೇಶ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಏನ್ ಹೇಳ್ತದೆ ಎಲ್ಲಿ ಹೆಣ್ಣು ಮಕ್ಕಳು
ಅಲ್ಲ ನಿಮ್ಮವ್ರು ಒಂದ್ಸಲ ಬರ ಕುತ್ಕೊಳ್ಳಿ ಕೇಳ್ಬಿಡಿ, ಆಮೇಲೆ ನಿಮ್ ಮಾತುಗಳನ್ನೆಲ್ಲ ಕೇಳೋದಕ್ಕೆ ನಮ್ಗೂ ಒಂದು ಅವಕಾಶ ಆಗತ್ತೆ. ಈಗ ಅಲ್ಲ ನಿಮ್ಮ ಸದಸ್ಯರುಗಳು ಬಂದು ಕುತ್ಕೊಳ್ಳಿ ಅಂದ್ರೆ ಅವ್ರ ಮಾತುಗಳನ್ನ ಕೇಳ್ಬೋದು. ನೀವು ಬಂದು ಅಲ್ಲ ಬಂದು ಕುತ್ಕೊಳ್ಳಿ, ಒಟ್ಟಿಗೆ ಮಾತಾಡೋಣ. ನೀವು ಬಂದು ಕುತ್ಕೊಳ್ಳಿ, ಒಟ್ಟಿಗೆ ಯಾರ್ಯಾರು ಏನೇನ್ ಅಭಿಪ್ರಾಯ ಹೇಳ್ತಾರೆ ಹೇಳಿ ಕೇಳಿ ಮಾಡ್ಬಿಡೋಣ, ಅದನ್ನು ಚರ್ಚೆ ಮಾಡೋಣ. ನಾನು ಈ ಸದನ ನಡೆಸೋದಕ್ಕೆ ಎಲ್ಲ ಸದಸ್ಯರ ಸಹಾಯ ಅಗತ್ಯ ಇದೆ. ನೀವು ಕಾಂಗ್ರೆಸ್ ನಿಂದ ನಾನು ನೀವು ಏನ್ ಧರಣಿ ಬಂದಿದ್ದೀರೋ ನಿಮ್ಮಲ್ಲಿ ಮತ್ತೆ ಮತ್ತೆ ಕೇಳ್ಕೊಳ್ತೇನೆ. ನೀವು ನಿಮ್ ಸ್ಥಾನಕ್ಕೆ ಬಂದು ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ಹೇಳಿ, ನಿಮ್ಮ ಅಭಿಪ್ರಾಯ ನಿಮ್ ಸ್ಥಾನಕ್ಕೆ ಬಂದು ಹೇಳಿ. ನೀವು ಸ್ಥಾನಕ್ಕೆ ಬರದೆ ಧರಣಿ ಮಾಡಿ ಉಳಿದ ಸದಸ್ಯರಿಗೂ ಮಾತನಾಡಲಿಕ್ಕೆ ಬಿಡದೆ ಇರುವಂತದ್ದು ಇದು ಸರಿಯಾದ ಕ್ರಮ ಅಲ್ಲ. ನೀವು ಉಳಿದೆಲ್ಲ ಸದಸ್ಯರು ನಿಮ್ದು ಪ್ರಶ್ನೆ ಇದೆ, ನೀವು ಸದನದಲ್ಲಿ ಮಾತನಾಡಬೇಕು ಅಂತಿದ್ದೀರಿ. ಕಾಂಗ್ರೆಸ್ನ ಅನೇಕ ಶಾಸಕರುಗಳು ನನಗೆ ಬಂದು ಮಾತನಾಡಿ ನೀವು ಇಂತಿಂತ ವಿಷಯವನ್ನ ಪ್ರಸ್ತಾಪಿಸಬೇಕು ಅಂತ ಹೇಳಿದ್ದೀರಿ. ಹಾಗಾಗಿ ನಿಮ್ಮ ನಾಯಕರ ಮನವೊಲಿಸೋದಕ್ಕೆ ನೀವು ನಿಮ್ ಪ್ರಯತ್ನ ಮಾಡಿ ನಿಮ್ಮ ಅಭಿಪ್ರಾಯ ಹೇಳ್ಬಹುದು, ಜನರಿಗೆ ಧ್ವನಿಯಾಗಬಹುದು ನೀವು. ಹಾಗಾಗಿ ನಿಮ್ಮ ನಾಯಕರಿಗೆ ಸಿದ್ದರಾಮಯ್ಯ ಅವರಿಗೆ ನೀವು ಮನವೊಲಿಸಿ ಅವರು ನಿಮ್ಮ ಚರ್ಚೆಗೆ ಅವಕಾಶ ಕೊಡೋದಕ್ಕೆ ನೀವು ಕೇಳ್ಕೊಳ್ಳಿ. ನಾನು ಈಗ ಸದನವನ್ನ 3 ಗಂಟೆಗೆ ಮತ್ತೆ ಸೇರುವಂತೆ ಮುಂದೂಡುತ್ತಿದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.